ಹಲೋ ಇವರು ಒಂದು ಶಿಜ್ ಜಾಫೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಫೇಸ್ಬುಕ್ನಲ್ಲಿ ಯಾವ ರೀತಿ ನಮ್ಮ ಒಂದು ಯೂಸರ್ ನೇಮ್ನ ಚೇಂಜ್ ಮಾಡ್ಕೋಬೋದು ಅಂತ ಚರ್ಚೆ ಮಾಡೋಣ ಯೂಸರ್ ನೇಮ್ ಅಥವಾ ಯೂಸರ್ ಐ ನಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಫೇಸ್ಬುಕ್ನಲ್ಲೂ ಕೂಡ ಯೂಸರ್ ಐ ಇರುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ ಹಾಗೆ ಚೇಂಜ್ ಮಾಡೋದು ಕೂಡ ಹೇಳಿಕೊಡ್ತೀನಿ ಯಾವ ರೀತಿ ಅಂತ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನಾನು ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡ್ತೀನಿ ಮಾಡಿಬಿಟ್ಟು ನಿಮಗೆ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಫೇಸ್ಬುಕ್ ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಮೂರು ಗಿರೆಗಳ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ನೋಡಿ ಈ ರೀತಿ ಇರುತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ನಂತರದಲ್ಲಿ ಇಲ್ಲಿ ಸಿ ಮೋರ್ ಇನ್ ಅಕೌಂಟ್ ಸೆಂಟರ್ ಅಂತ ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಪ್ರೊಫೈಲ್ಸ್ ಅಂತ ಏನಿದೆ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಂತರದಲ್ಲಿ ಇಲ್ಲಿ ಫೇಸ್ಬುಕ್ ಅಂತ ಏನಿದೆ ಫೇಸ್ಬುಕ್ನ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ಮೇಲೆ ಇಲ್ಲಿ ಯೂಸರ್ ನೇಮ್ ಅಂತ ಬರುತ್ತೆ ಸ್ನೇಹಿತರೆ ಯೂಸರ್ ನೇಮ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯೂಸರ್ ನೇಮ್ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಯೂಸರ್ ನೇಮ್ ಅನ್ನೋದು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ರೀತಿ ನೋಡಬಹುದು ಈ ರೀತಿ ಯೂಸರ್ ನೇಮ್ ಸಿಗುತ್ತೆ ಇದನ್ನ ನಾವು ಚೇಂಜ್ ಮಾಡಬೇಕು ಅಂದರೆ ಇದ್ರ ಮೇಲೆ ನಾವು ಇದು ಇದನ್ನ ಮೊದಲು ಸಂಪೂರ್ಣವಾಗಿ ಕರೆಕ್ಷನ್ ಮಾಡ್ಕೊಳ್ಳೋಣ ತೆಗೆದುಬಿಟ್ಟು ಇಲ್ಲಿ ನಾವು ಹೊಸ ಯೂಸರ್ ಐಡಿನ ಹಾಕಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾವು ಹೊಸ ಯೂಸರ್ ಐಡಿನ ಈ ರೀತಿ ಎಂಟರ್ ಮಾಡಬೇಕು ಇಲ್ಲಿ ನೋಡಿ ಯೂಸರ್ ನೇಮ್ ನಾಟ್ ಅವೈಲೇಬಲ್ ಅಂತ ಬರ್ತಾಯಿದೆ ಅಂದರೆ ನಾವು ಮತ್ತೆ ಅದಕ್ಕೆ ಏನಾದರೂ ಬೇರೆ ಬೇರೆ ನ ಸೇರಿಸಬೇಕಾಗುತ್ತೆ ನಾವು ಯಾವ ಯೂಸರ್ ಐ ಡಿ ಹಾಕ್ತಾ ಇದೀವಿ ಅದಕ್ಕೆ ಮತ್ತೇನಾದರೂ ಈ ರೀತಿ ಆಗಿ ಸೇರಿಸ್ಬೇಕು ಸೇರಿಸಿದ ನಂತರದಲ್ಲೂ ಕೂಡ ಯೂಸರ್ ಯೂಸರ್ ನೇಮ್ ಇಸ್ ನಾಟ್ ಅವೈಲೇಬಲ್ ಅಂತ ಬಂದರೆ ಮುಂದೇನಾದರೂ ಒಂದು ನಂಬರ್ನ ಸೇರಿಸ್ಬೇಕು ನಮ್ಮ ಲಕ್ಕಿ ನಂಬರ್ ಇರ್ಬೋದು ಯಾವುದಾದ್ರೂ ಒಂದು ನಂಬರ್ನ ಈ ರೀತಿ ಸೇರಿಸಬೇಕು ಸೇರಿಸಿದ ನಂತರದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಬರ್ತಾ ಸ್ನೇಹಿತರೆ ಮುಂದಗಡೆ ರೈಟ್ ಮಾರ್ಕ್ ಬಂದ ನಂತರದಲ್ಲಿ ನಮ್ಮ ಯೂಸರ್ ನೇಮ್ ಅವೈಲೇಬಲ್ ಇದೆ ಅಂತ ಅರ್ಥ ಈ ಹೊಸ ಯೂಸರ್ ನೇಮ್ನ ನಾವು ಸೇವ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಡನ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಹೊಸ ಯೂಸರ್ ನೇಮ್ನ ಸೇವ್ ಮಾಡ್ಕೋಬೋದು ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಹೊಸ ಯೂಸರ್ ನೇಮ್ ಅನ್ನೋದು ಇಲ್ಲಿ ಅಪ್ಡೇಟ್ ಆಗಿ ಬಂದಿರುತ್ತೆ ಇಲ್ಲಿ ನೋಡಬಹುದು ಈ ರೀತಿ ನಾವು ಹೊಸ ಯೂಸರ್ ನೇಮ್ನ ನಾವು ಇಲ್ಲಿ ಅಪ್ಡೇಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕೊಡಿದರೆ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್